ಸರ್ ಹಾಗಾದ್ರೆ ಸರ್ ನಿಮ್ಮ ಪ್ರಕಾರ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಬೇರೆ ಯಾರೋ ಬರಬೇಕು ಅಂತ ನಿಮ್ಮ ಈಗಿರೋನ್ ಬಿಟ್ಟು ಬೇರೆ ಯಾರು ಬರಬೇಕು ಅಂದ್ಕೊಂಡಿದ್ದೀರಾ? ಆದರೆ ಸರ್ ಯೂತ್ ಅನ್ನೋದಕ್ಕೆ ಆ ಥರ ಅವಕಾಶ ಎಲ್ಲೂ ಸಿಗ್ತಾ ಇಲ್ಲ. ಆ ಪ್ರಧಾನ ಉದ್ಯೋಗ ನಿರ್ದಿಷ್ಟ ಅನ್ನೋದು ಇರುತ್ತೆ, ಅದನ್ನು ರಾಜಕೀಯ ಏನು ರಾಜಕೀಯ ಪಕ್ಷಗಳು ಏನಿದ್ದಾವೆ ಅವ್ರು ತೀರ್ಮಾನ ಮಾಡಬೇಕು ಅದನ್ನು. ಯಾಕಂದರೆ ನಾವು ನಮ್ಮ ದೇಶನ ಅಭಿವೃದ್ಧಿ ಮಾಡಬೇಕು ಅಂದರೆ ಈ ಏಜ್ ಆಗಿರೋರು ಕೊಟ್ಕೊಟ್ರೆ ಏನು ಪ್ರಯೋಜನ ಇಲ್ಲ. ಅನುಭವ ಅವ್ರನ್ನ ಗೈಡೆನ್ಸ್ನ ತೊಗೊಂಡು ಅವನ್ನ ಇಟ್ಕೊ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ಬೋದೇ ಹೊರತು ಬೇರೆ ಯಾರಾದರೂ ಅವ್ರ ಪಕ್ಷದವರು ಯಾವುದೋ ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಈ ಕಡೆ ಜೆ ಡಿ ಎಸ್ ಆಗಿರ್ಬೋದು, ಮತ್ತೊಂದು ಯಾರೇ ಇದ್ರು ಕೂಡ ಒಬ್ಬ ಯೂತ್ನ ಒಬ್ಬನ ಪ್ರಧಾನಮಂತ್ರಿ ಮಾಡಿ ನೋಡಿದ್ರೆ ಈ ಭಾರತ ಖಂಡಿತವಾಗ್ಲೂ ಬದಲಾಗೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಯಾಕಂದರೆ ಇವತ್ತಿನ ಇದರಲ್ಲಿ ನೋಡ್ತಾ ಇದ್ದೀವಿ, ಯಾಕಂದರೆ ಪಾಕಿಸ್ತಾನದ್ದು ನೋಡ್ತಾ ಇದ್ದೀವಿ, ಚೀನಾದು ನೋಡ್ತಾ ಇದ್ದೀವಿ, ಬರೀ ಇವರು ಬರೀ ಸ್ಟೇಟ್ಮೆಂಟ್ಗಳು ಅದು ಇದು ಕೊಡ್ತಾರೆ ಹೊರತು ಎಲ್ಲೂ ಯಾರ ಮೇಲೂ ಏನು ಕ್ರಮನೂ ಏನು ತೊಗೊಂಡೋಗೋಕೆ ಏನು ಪ್ರಯೋಜನ ಏನು ಆಗ್ತಾ ಇಲ್ಲ. ಇರೋದ್ರಲ್ಲಿ ಓಕೆ, ನರೇಂದ್ರ ಮೋದಿ ಏನು ಬಗ್ಗೆ ಏನು ಮಾತಾಡೋಂಗೆ ಅಂದರೆ ಇರೋದ್ರಲ್ಲಿ ಓಕೆ, ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಇದು ಬೇಕು. ಏನಂದರೆ ಒಂದು ಗತ್ತು ಬೇಕು, ಈ ನಮ್ಮ ದೇಶಕ್ಕೆ ಏನಾದರೂ ಅನಾನುಕೂಲ ಆಗ್ತೈತೆ ಅಂತಂದ್ರೆ ಅದನ್ನು ಎದುರಿಸಿ ನಿಲ್ಲಿಸುವಂಥ ತಾಕತ್ತು ಪ್ರಧಾನಮಂತ್ರಿಗಳಿಗಿರಬೇಕು. ಆ ಪ್ರಧಾನಮಂತ್ರಿಗಳಿರೋ ತಾಕತ್ತು ತಗೋಬೇಕು ಅವ್ರೆ ಯಾರನ್ನ ಯೂತ್ ಬರಬೇಕು. ಆ ಯೂತ್ ಪ್ರಧಾನಮಂತ್ರಿ ಆದರೆ ಆವಾಗ ನಮ್ಮ ದೇಶಕ್ಕೆ ಯಾರು ಯಾವುದೇ ಭಾಗದಿಂದ ಕೂಡ ತೊಂದರೆ ಆಗದೆ ದೇಶನ ಮುನ್ನಡೆಸ್ಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ. ಸರ್ ನರೇಂದ್ರ ಮೋದಿ ಅವರು ಈಗ 9 ವರ್ಷದಿಂದ ಆಡಳಿತ ಮಾಡಿದಾರಲ್ಲ ಸರ್, ಅವರೇ ಹೆಂಗಿದ್ರು ಎಕ್ಸ್ಪೀರಿಯನ್ಸ್ ಇದೆ, ದೇಶನ ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಮತ್ತು ಹೊರಗಡೆ ದೇಶಗಳಲ್ಲೆಲ್ಲ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ, ಅವ್ರು ಏನಕ್ಕೆ ಮುಂದೆ ಆಗಬಾರ್ದು ಸರ್? ಮುಂದೆ ಆಗಬಾರ್ದು ಅಂದರೆ ಈಗಾಗಲೇ ಪ್ರಧಾನಮಂತ್ರಿ ಇವು ನರೇಂದ್ರ ಮೋದಿ ಅವರೇ ಒಂದು ಕಾನೂನು ಅವ್ರಿಗೆ ಅವ್ರ ಪಕ್ಷದಲ್ಲಿ ತಂದವರು, ಏನು 74 ವರ್ಷ 75 ವರ್ಷ ಆದಮೇಲೆ ಏನು ಅಧಿಕಾರದಲ್ಲಿ ಇರಬಾರ್ದು ಅಂತಾರೆ. ಆಲ್ರೆಡಿ ನರೇಂದ್ರ ಮೋದಿ ಅವ್ರಿಗೂ ಅವ್ರಿಗೂ ಏಜ್ ಆಗಿದೆ, ಈ ಅವರು ಮುಂದುವರಿತವ್ರು ಇಲ್ವ ಅನ್ನೋದೇ ಈಗ ಸಮಸ್ಯೆ. ಈಗ ಅವರೇ ಮುಂದುವರಿತೀನಿ ನಾವೇ ಪ್ರಧಾನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಿ ಜೆ ಪಿ ಬರೋ ಚಾನ್ಸಸ್ ಇದೆ. ಈಗ ಅವರು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು, ಮುಂದೆ ನಾವು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಜನರಿಗೆ ಮನವರಿಕೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಮೋದಿನೇ ಹಾಕೋದ್ರಲ್ಲಿ ಬಿ ಜೆ ಪಿ ಪಕ್ಷ ಹಾಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ. ಸರ್ ಈಗ ಬಿ ಜೆ ಪಿಲಿ ಮೋದಿ ಅವರು ಬಿಟ್ಟು ಇನ್ಯಾರ ಕೆಪಾಸಿಟಿ ಇದೆ ಸರ್? ಮೋದಿ ಇಲ್ಲಿ ಆ ಥರ ಕೆಪಾಸಿಟಿ ಬಂದರೆ ನಮ್ಮ ಉತ್ತರ ಪ್ರದೇಶದ ಆದಿತ್ಯ ಯೋಗಿಗಿದೆ, ಅದು ಬಿಟ್ಟರೆ ಬೇರೆ ಇನ್ಯಾರು ಕಾಣಿಸ್ತಾರೆ. ನಿಮ್ಮ ಪ್ರಕಾರ ಪ್ರಧಾನಿ ಆಗಬೇಕು ಅನ್ನೋರು ಸ್ವಲ್ಪ ಯೂತ್ ಆಗಲಿ ಅಂತ? ಯೂತ್ ಆಗಬೇಕು, ಯೂತ್ ಆದರೆ ಒಳ್ಳೆ ಡಿಸಿಷನ್ ತಗೋಬೋದು ಇಮಿಡಿಯೇಟ್ ಆಗಿ. ಈಗೇನೇ ಇವಾಗ ಏನೇ ಆಗ್ತದೆ ದೇಶದಲ್ಲಿ ಆಗು ಹೋಗುಗಳು ಏನೇ ಆಗ್ತದೆ ಅಂದರೆ ಆ ನಿಲುವನ್ನು ಒಂದು ಯಾರಿಗೂ ಕೇರ್ ಮಾಡದೆ ಒಂದು ನಿಲುವನ್ನು ತಗೊಂಡು ದೇಶನ ಸುಭದ್ರವಾಗಿ ಇಡಬೇಕು ಅಂದರೆ ಆ ನಿಲುವು ಗಟ್ಟಿ ನಿಲುವು ಒಂದು ಬೇಕಾಗುತ್ತೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಯೋಗಿ ಅವರು ಕಠಿಣ ನಿರ್ಧಾರ ತಗೋತಾರೆ, ಆ ಥರ ನಿರ್ಧಾರ ತಗೊಳ್ಳೋಂಥ ಪ್ರಧಾನಮಂತ್ರಿ ಬೇಕು. ಈ ಯಾವುದೇ ರಾಜ್ಯ ಆಗಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಒಂದು ಕಠಿಣ ನಿರ್ಧಾರ ತಗೊಳ್ಳೋಕ್ಕೆ ಒಂದು ಏನು ಅವ್ರಿಗೆ ಅಧಿಕಾರ ಇರುತ್ತೆ ಆ ಅಧಿಕಾರನ ಯೂಸ್ ಮಾಡಿಕೊಂಡು ಆ ಥರ ಇದ್ದರೆ ದೇಶ ಮುನ್ನಡೀತದೆ. ಹೊರತು ಇವರು ಅಧಿಕಾರಕ್ಕೋಸ್ಕರ ಸೀಟ್ ಸಿ ಎಂ ಕುರ್ಚಿಗೋಸ್ಕರ ಅಥವಾ ಪ್ರಧಾನಮಂತ್ರಿ ಕುರ್ಚಿಗೋಸ್ಕರ ಸುಮ್ಮನೆ 5 ವರ್ಷ ಟೈಮ್ ಪಾಸ್ ಮಾಡುವಂಥವ್ರು ಯಾವುದೇ ರಾಜ್ಯದಲ್ಲಾಗಲಿ ಪ್ರಧಾನಮಂತ್ರಿ ಆಗಲಿ ಅನ್ನ ಆಗೋದು ವೇಸ್ಟ್. ಸರ್ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಈಗ 5 ಯೋಜನೆಗಳು ಕೊಟ್ಟಿದ್ದಾರಲ್ಲ ಸರ್, ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆ? ಅದು ಯೋಜನೆ ಮಾಡಿದ್ದು ಭಾರಿ ತಪ್ಪು ಅನ್ಕೋತಾ ಇದ್ದೀವಿ. ಯಾಕಂದರೆ ಒಂದು ವರ್ಗಕ್ಕೆ ಅನುಕೂಲ ಆದರೆ ಇನ್ನೊಂದು ವರ್ಗ ತುಂಬ ಜನ ತುಂಬ ವರ್ಗಕ್ಕೆ ಅನನುಕೂಲ ಆಗಿದೆ. ಇದರಿಂದ ಅವ್ರು ಅನ್ಕೋಬೋದು ಅವ್ರ ಪಕ್ಷ ಇದು ಮಾಡ್ಕೊಳ್ಳೋದ್ರಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಈ ಥರ ಸ್ಕೀಮ್ಗಳು ಕೊಡೋದ್ರಿಂದ ಅದು ತಪ್ಪು, ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅಭಿವೃದ್ಧಿ ಏನು ಮಾಡೋಕ್ಕಾಗಲ್ಲ. ಇವಾಗ ಈ ರಾಜ್ಯದಲ್ಲಿ ತೊಗೊಳ್ಳಿ, ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತೊಗೊಂಡ್ರೆ ಇವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಏನಂದರೆ ಇಲ್ಲಿ ಬಸ್ ಫ್ರೀ ಇದು ಫ್ರೀ ಏನೇನೋ ಯೋಜನೆಗಳೆಲ್ಲ ಮಾಡಿಕೊಂಡು ಬರೋ ದುಡ್ಡೆಲ್ಲ ಬರೀ ಅವ್ರಿಗೆ ಫ್ರೀಗೋಸ್ಕರ ಕೊಡೋಕ್ಕೆ ಕೊಡ್ತಾರೆ ಹೊರತು ಇಲ್ಲಿ ಅಭಿವೃದ್ಧಿ ಏನು ಮಾಡೋಕ್ಕೂ ಏನು ಮಾಡೋಕ್ಕೂ ಕೂಡ ಹಣ ಇರಲ್ಲ ಸರ್ಕಾರದಲ್ಲಿ. ಇವಾಗ ಒಂದು ರೋಡ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಂಡರ್ ಪಾಸ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಒಂದು ಕೆರೆ ಅಭಿವೃದ್ಧಿ ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಯಾವುದನ್ನು ಮಾಡೋಕ್ಕೆ ಕೂಡ ಸರ್ಕಾರದಲ್ಲಿ ದುಡ್ಡು ಇಲ್ಲ. ಈಗ ಸುಮ್ಮನೆ ಇವರೆಲ್ಲ ಯಾವುದನ್ನೋ ಫ್ರೀ ಮಾಡಿಕೊಂಡು ಎಲ್ಲ ಕೊಟ್ಕೊಂಡು ಏನು ರಾಜ್ಯ ಅಭಿವೃದ್ಧಿ ಮಾಡ್ದಂಗೆ ಏನು ಪ್ರಯೋಜನ ಏನು ಬಂತು? ಈಗ ಜನ ಮುಂಚೆ ಎಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರು, ತಿಂಗಳಿಗೆ 2000 ಇರಲಿಲ್ಲ, ಇವಾಗೆಲ್ಲ ಎಣ್ಣೆ ರೇಟ್ ಕೊಡೋದು ಜಾಸ್ತಿ ಮಾಡಿದ್ರು, ಗಂಡನ ಕಿತ್ತರು ಹೆಂಡತಿ ಕೊಟ್ಟರು, ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಹೊರತು ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಸರ್ ಇದು ಕೆಲವರು ಹೇಳ್ತಾ ಇದ್ದಾರೆ ಈ ಯೋಜನೆಗಳೆಲ್ಲ ಜಸ್ಟ್ ಎಂ ಪಿ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ, ಅದಕ್ಕೆ ನೀವೇನು ಹೇಳ್ತೀರಾ? ಅದು ಹೇಳೋಕ್ಕಾಗೋದಿಲ್ಲ ಅದು, ಯಾಕಂದರೆ ಅವರು ರಾಜಕೀಯದ ಅವ್ರದ್ದು ಮುಖ್ಯಮಂತ್ರಿಗಳಿಗೆ ತೀರ್ಮಾನ ಪಟ್ಟಿರೋದು, ಅವರು ಅವ್ರವ್ರ ತಲೆಯಲ್ಲಿ ಏನೇನು ಯಾವ್ಯಾವ ಥರ ಯೋಜನೆಗಳು ಹಾಕ್ಕೊಂಡಿರ್ತಾರೋ ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಮಾಡಿದ್ದಾರೆ, ಯಾಕಂದರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಇರುತ್ತೆ, ಇದನ್ನ ನಿಲ್ಲಿಸ್ಬಿಟ್ರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಕಂಟಿನ್ಯೂ ಮಾಡಿದ್ರೂ ಮಾಡ್ಬೋದು, ಸ್ಟಾಪ್ ಮಾಡಿದ್ರು ಮಾಡ್ಬೋದು, ಅದನ್ನು ಹೇಳೋಕ್ಕಾಗಲ್ಲ.